last class we have discussed studies about the what is the meaning of communication. That is, communication is the fourth element of directing. So now last class we have done ಅದು ನಿರ್ದೇಶಿಸುವಿಕೆಯ ನಾಲ್ಕು ಗುಣಾಂಶದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ, ಅದು ಸಂವಹನದ ಬಗ್ಗೆ. ಸೊ ಫೋರ್ತ್ ಎಲಿಮೆಂಟ್ ದಟ್ ಇಸ್ ಕಮ್ಯುನಿಕೇಶನ್. ಸೊ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿ ಡೆಫಿನೇಷನ್ ಆಫ್ ಕಮ್ಯುನಿಕೇಶನ್ ಆ್ಯಂಡ್ ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಶನ್ ಪ್ರೊಸೆಸ್. ಓಕೆ, ಸೊ ಒಂದು ಸಂವಹನ ಪ್ರಕ್ರಿಯೆಯ ಬಗ್ಗೆ, ಗುಣಾಂಶಗಳ ಬಗ್ಗೆ ನೋಡಿದ್ವಿ, ಮತ್ತು ವಾಕ್ಯದ ಬಗ್ಗೆ ಅರ್ಥ ಮಾಡ್ಕೊಂಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡೋಣ, ಕಮ್ಯುನಿಕೇಶನ್ ಇಂಪಾರ್ಟೆನ್ಸ್ ಏನು, ಪ್ರಾಮುಖ್ಯತೆ ಏನು ಅಂತ ನೋಡೋಣ, ಸಂವಹನದ ಪ್ರಾಮುಖ್ಯತೆ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದಿ ಕಮ್ಯುನಿಕೇಶನ್ ಇಂಪಾರ್ಟೆನ್ಸ್. ಓಕೆ, ಸೊ ಆ್ಯಕ್ಚುಲಿ ವಾಟ್ ಕಮ್ಯುನಿಕೇಶನ್ ಸೇಸ್ ದಟ್ ವಿ ಹ್ಯಾವ್ ಟು ಎಕ್ಸ್ಚೇಂಜಿಂಗ್ ದ ಇನ್ಫಾರ್ಮೇಶನ್ ಟು ಒನ್ ಪರ್ಸನ್ ಟು ದ ಅನದರ್ ಪರ್ಸನ್, ದಟ್ ಈಸ್ ಕಾಲ್ಡ್ ಎಸ್ ಅ ಕಮ್ಯುನಿಕೇಶನ್. ಮೀನ್ಸ್ ವಿ ಹ್ಯಾವ್ ಟು ಗಿವಿಂಗ್ ದ ಐಡಿಯಾಸ್ ಆರ್ ವಾಟ್ ಎವರ್ ದ ಫ್ಯಾಕ್ಟ್ಸ್ ಇಸ್ ದೇರ್ ಆರ್ ವಾಟ್ ಎವರ್ ದ ಫೀಲಿಂಗ್ಸ್ ಯು ಹ್ಯಾವ್, ದಟ್ ವಿ ಹ್ಯಾವ್ ಟು ಗೋಯಿಂಗ್ ಟು ಶೇರ್ ವಿತ್ ದ ಅದರ್ ಪರ್ಸನ್, ದಟ್ ಈಸ್ ಕಾಲ್ಡ್ ಎಸ್ ದ ಕಮ್ಯುನಿಕೇಶನ್. ಸೊ ಇನ್ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ ವಿ ಕ್ಯಾನ್ ಸೇ ದಟ್ ಕಮ್ಯುನಿಕೇಶನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ವೈ? ಬಿಕಾಸ್ ವಿದೌಟ್ ಕಮ್ಯುನಿಕೇಶನ್ ಯು ಕೆನಾಟ್ ಎಕ್ಸ್ಪ್ರೆಸ್ ಯುವರ್ ಐಡಿಯಾಸ್ ಟು ಎನ್ ಎಂಪ್ಲಾಯಿ ಆರ್ ಟು ದ ಅದರ್ ಪರ್ಸನ್. ಸೊ ಆನ್ ದಟ್ ಬೇಸಿಸ್ ಕಮ್ಯುನಿಕೇಶನ್ ಇಸ್ ವೆರಿ ನೆಸೆಸರಿ. ಆ್ಯಂಡ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ನಾಲೇಜ್, ಕಮ್ಯುನಿಕೇಶನ್ ಇಸ್ ನಥಿಂಗ್ ಬಟ್ ಯು ಹ್ಯಾವ್ ಟು ಗಿವ್ ದ ಇನ್ಫಾರ್ಮೇಶನ್ ವಿತ್ ಅ ಸಿಂಪಲ್ ಲ್ಯಾಂಗ್ವೇಜ್ ದಟ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಗೋಯಿಂಗ್ ಟು ಟೆಲ್. ಸೊ ದಟ್ ವಿ ಹ್ಯಾವ್ ಟು ಟೆಲ್ ದಟ್ ಕಮ್ಯುನಿಕೇಶನ್ ರಿಕ್ವೈರ್ಸ್ ಇನ್ ಎವ್ರಿ ಆರ್ಗನೈಸೇಷನ್. ವಿದೌಟ್ ಕಮ್ಯುನಿಕೇಶನ್ ವಿ ಕ್ಯಾನ್ ಡೂ ಎನಿ ವರ್ಕ್. ಸೊ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ದಟ್ ವಿ ಕ್ಯಾನ್ ಸೇ ಇನ್ ಕಮ್ಯುನಿಕೇಶನ್ ಸಂವಹನ ಅಂತ ಹೇಳಿದಾಗ ಒಂದು ಪ್ರತಿಯೊಂದು ಸಂಘಟನೆ ಒಂದು ಅಥವಾ ಒಂದು ಆರ್ಗನೈಸೇಷನ್ ಆಗಿರ್ಬೋದು ಅಥವಾ ಒಂದು ಸಂಸ್ಥೆ ಆಗಿರ್ಬೋದು ಅಲ್ಲಿ ಒಂದು ಸಂವಹನ ಇರಲೇಬೇಕು ಅಂತ ಹೇಳ್ತೀವಿ ನಾವು. ಯಾಕಂತಂದ್ರೆ ಒಬ್ಬ ವ್ಯಕ್ತಿ ತನ್ನಲ್ಲಿರ್ತಕ್ಕಂಥ ಒಂದು ಐಡಿಯಾಸ್ ಆಗಿರ್ಬೋದು, ಮಾಹಿತಿ ಆಗಿರ್ಬೋದು, ಅಥವಾ ಒಂದು ಫೀಲಿಂಗ್ಸ್ ಎಮೋಷನ್ಸ್ ಆಗಿರ್ಬೋದು, ಅವನಲ್ಲಿರ್ತಕ್ಕಂಥ ಒಂದು ಮಾಹಿತಿಯನ್ನು ಇನ್ನೊಬ್ಬರಿಗೆ ಅವನು ಕೊಡಬೇಕಾದಂಥದ್ದು ಸಂವಹನ ಮಾಡಿದಾಗ ಮಾತ್ರ ಅದೇನಾಗುತ್ತೆ, ಮಾಹಿತಿ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಅವನು ಮಾತಿನಿಂದ ಹೇಳ್ಬೋದು ಅಥವಾ ಅದನ್ನು ನೀವು ರೈಟಿಂಗ್ ಮುಖಾಂತರ ಹೇಳ್ಬೋದು ಅಥವಾ ಮುಖಾಮುಖಿ ಭೇಟಿಯಾಗಿ ನಾವು ಹೇಳ್ಬೋದು ಅಂತ ಹೇಳ್ತಾ ಇದ್ದೀವಿ. ಸೊ ಅಂಥ ಒಂದು ಮಾಹಿತಿಯನ್ನು ವರ್ಗಾವಣೆ ಮಾಡಲಿಕ್ಕೆ ಆಗ್ತಕ್ಕಂಥ ಒಂದು ಕ್ರಿಯೆಗೆ ನಾವು ಹೇಳ್ತಾ ಇದ್ದೀವಿ ಸಂವಹನ ಅಂತ ಕರಿತಾ ಇದ್ದೀವಿ. ಸೊ ಹಾಗಾದಂದರೆ ಅದರ ಮಹತ್ವ ಏನು ಅಂತ ನೋಡೋಣ. ಸೊ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಶನ್, ಸೊ ದಟ್ ಕ್ಯಾನ್ ಸೇ ಹಿಯರ್ ಸಮ್ ಆಫ್ ದಿ ಇಂಪಾರ್ಟೆನ್ಸ್ ಆರ್ ದೇರ್. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಇಂಪಾರ್ಟೆನ್ಸ್. ಫಸ್ಟ್ ಒನ್ ದಟ್ ಈಸ್ ಆಕ್ಟ್ಸ್ ಆಸ್ ದ ಬೇಸಿಸ್ ಆಫ್ ಕೋಆರ್ಡಿನೇಷನ್. ಸೊ ಫಸ್ಟ್ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಶನ್ ಇಸ್ ನಥಿಂಗ್ ಬಟ್ ಇಟ್ ಆಕ್ಟ್ಸ್ ಆಸ್ ಅ ಬೇಸಿಸ್ ಆಫ್ ಕಮ್ಯುನಿಕೇಶನ್. ಮೀನ್ಸ್ ಇಟ್ ಈಸ್ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್. ವೈ? ಬಿಕಾಸ್ ಇಟ್ ಈಸ್ ದ ಆಕ್ಷನ್ ವಿಚ್ ಇಸ್ ಟು ಬಿ ಮೇಡ್. ದಟ್ ಕ್ಯಾನ್ ಸೇ ಇಟ್ ಈಸ್ ಅನ್ ಆಕ್ಟಿವಿಟಿ ಆರ್ ಇಟ್ ಈಸ್ ಅನ್ ಪ್ರೊಸೆಸ್ ವೆರ್ ಯು ಕ್ಯಾನ್ ಸೇ ದಟ್ ಕೋಆರ್ಡಿನೇಷನ್ ಇಸ್ ನಥಿಂಗ್ ಬಟ್ ಯು ಹ್ಯಾವ್ ಟು ಕೋಆಪರೇಟ್ ವಿತ್ ದ ಅದರ್ ಪರ್ಸನ್, ದಟ್ ಯು ಹ್ಯಾವ್ ಟು ಶೇರ್ ದ ಇನ್ಫಾರ್ಮೇಶನ್ ಟು ಒನ್ ಪರ್ಸನ್ ಟು ದ ಅದರ್ ಪರ್ಸನ್. ಸೊ ಇಟ್ ಈಸ್ ಆಕ್ಟ್ಸ್ ಆಟ್ ದ ಬೇಸಿಸ್ ಆಫ್ ಕೋಆರ್ಡಿನೇಷನ್. ಇಟ್ ಬಿಲ್ಡ್ಸ್ ಅ ಗುಡ್ ರಿಲೇಷನ್ಶಿಪ್ ಅಮಂಗ್ ದ ಪೀಪಲ್. ಇಫ್ ದ ಕಮ್ಯುನಿಕೇಶನ್ ಇಸ್ ಗುಡ್ ದೆನ್ ಯು ಕ್ಯಾನ್ ಈಸಿಲಿ ಯು ಕ್ಯಾನ್ ಕಮ್ಯುನಿಕೇಟ್ ವಿತ್ ದ ಪೀಪಲ್ ಬೈ ಬಿಲ್ಡಿಂಗ್ ದ ಕೋಆರ್ಡಿನೇಷನ್, ಮೇಕಿಂಗ್ ದ ಕೋಆರ್ಡಿನೇಷನ್ ವಿತ್ ಈಚ್ ಅದರ್. ದಟ್ ಫಸ್ಟ್ ಇಂಪಾರ್ಟೆನ್ಸ್ ಆಕ್ಟ್ಸ್ ಆಸ್ ಅ ಬೇಸಿಸ್ ಆಫ್ ಕೋಆರ್ಡಿನೇಷನ್. ಸೊ ಇಲ್ಲಿ ಮೊದಲನೇ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಇಂಪಾರ್ಟೆನ್ಸ್ ಅಲ್ಲಿ ಸಮನ್ವಯತೆ ಆಧಾರವಾಗಿ ವರ್ತಿಸುತ್ತದೆ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಏನು, ನೀವು ಸಂವಹನ ಮಾಡೋದ್ರ ಮುಖಾಂತರ ಏನಾಗುತ್ತೆ ಅಲ್ಲಿ ಕೋಆರ್ಡಿನೇಷನ್ ಬಿಲ್ಟ್ ಆಗುತ್ತೆ ಅಂತ ಹೇಳ್ತೀವಿ ನಾವು. ಅಂದರೆ ಏನು, ಒಂದು ಸಮನ್ವಯತೆಯನ್ನು ನಾವು ಕಾಣ್ತೀವಿ ಅಂತ ಹೇಳ್ತೀವಿ. ಯಾಕಂತಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ನಾವು ಕೊಡ್ತಕ್ಕಂಥ ಇನ್ಫಾರ್ಮೇಷನ್ ಮಾಹಿತಿ ಒಳ್ಳೆಯದಾಗಿತ್ತು, ಅವನಿಗೆ ಅದು ಅರ್ಥಪೂರ್ಣವಾಗಿತ್ತು ಅಂತಂದಾಗ ಏನಾಗುತ್ತೆ, ಸಮನ್ವಯತೆಯನ್ನು ಕಾಣ್ತೀವಿ ಅಂತ ಹೇಳ್ತಾ ಇದ್ದೀವಿ. ಸೊ ಸಮನ್ವಯತೆಯ ಆಧಾರವಾಗಿ ವರ್ತಿಸುತ್ತದೆ ಅಂತ ಒಂದನೇದೊಂದು ಮಹತ್ವ ಅಥವಾ ಪ್ರಾಮುಖ್ಯತೆಯನ್ನು ನೀಡ್ತದೆ ಅಂತ ಹೇಳ್ತೀವಿ. ಓಕೆ, ಸೊ ಸೆಕೆಂಡ್ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಶನ್ ದಟ್ ಈಸ್ ಇಟ್ ಹೆಲ್ಪ್ಸ್ ಇನ್ ಸ್ಮೂತ್ ವರ್ಕಿಂಗ್ ಆಫ್ ಆನ್ ಎಂಟರ್ಪ್ರೈಸ್. ಸೊ ಇಫ್ ದೇರ್ ಈಸ್ ಅ ಗುಡ್ ಕಮ್ಯುನಿಕೇಶನ್ ಅಮಂಗ್ ದ ಪೀಪಲ್ ದೆನ್ ದ ವಾಟ್ ಎವರ್ ದ ಆಕ್ಟಿವಿಟೀಸ್ ಆರ್ ಟು ಬಿ ಡನ್ ಇನ್ ಆರ್ಗನೈಸೇಷನ್ ಇಟ್ ಶುಡ್ ಬಿ ಇನ್ ಅ ಸ್ಮೂತ್ ವೇ ಆರ್ ಇಟ್ ವಿಲ್ ಬಿ ಫ್ಲೆಕ್ಸಿಬಿಲಿಟಿ ದಟ್ ಕ್ಯಾನ್ ಸೇ ಇಟ್ ಶುಡ್ ಇಟ್ ಮೂವ್ಸ್ ಇನ್ ಅ ಸ್ಮೂತ್ ವೇ ದೆನ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದ ಎಂಪ್ಲಾಯೀಸ್ ವಾಟ್ ಟು ಡೂ ದ ವರ್ಕ್. ಸೊ ಇಫ್ ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಸೇ ಇಫ್ ಅ ಸೂಪರ್ವೈಸರ್ ಆರ್ ಇಫ್ ಅ ಲೀಡರ್ ಗೈಡಿಂಗ್ ದ ಎಂಪ್ಲಾಯೀಸ್ ಆರ್ ದ ವರ್ಕರ್ಸ್ ಇಫ್ ದ ಕಮ್ಯುನಿಕೇಶನ್ ಇಸ್ ಗುಡ್ ಬಿಟ್ವೀನ್ ದಮ್ ದೆನ್ ವರ್ಕ್ ವಿಲ್ ಬಿ ಸ್ಮೂತ್. ಸೊ ಈಸಿಲಿ ದೇ ಕ್ಯಾನ್ ಡೂ ದ ವರ್ಕ್. ಸೊ ಆನ್ ದಟ್ ಬೇಸಿಸ್ ಇಟ್ ಪ್ಲೇಸ್ ಅ ಇಂಪಾರ್ಟೆನ್ಸ್ ಅಂದರೆ ಯು ಕ್ಯಾನ್ ಸೇ ಕಮ್ಯುನಿಕೇಶನ್ ಒನ್ ಆಫ್ ದ ಇಂಪಾರ್ಟೆನ್ಸ್ ಫಾರ್ ಕಮ್ಯುನಿಕೇಶನ್ ದಟ್ ಕಮ್ಯುನಿಕೇಶನ್ ಹೆಲ್ಪ್ಸ್ ಇನ್ ಸ್ಮೂತ್ ವರ್ಕಿಂಗ್ ಆಫ್ ಅನ್ ಎಂಟರ್ಪ್ರೈಸಸ್. ಸೊ ಇನ್ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ ಇಫ್ ಕಮ್ಯುನಿಕೇಶನ್ ಇಸ್ ಗುಡ್ ದೆನ್ ಆಟೋಮ್ಯಾಟಿಕ್ ದ ವರ್ಕ್ ಇಸ್ ಟು ಬಿ ಇನ್ ಅ ಗುಡ್ ವೇ ಇನ್ ಅ ಸ್ಮೂತ್ ವೇ, ದೇರ್ ವಿಲ್ ಬಿ ನೋ ಎನಿ ಡಿಸ್ಟರ್ಬೆನ್ಸ್ ಇನ್ ದ ಪರ್ಟಿಕ್ಯುಲರ್ ಟಾಸ್ಕ್. ಓಕೆ, ಸೊ ನಾವು ಏನು ಮಾಡ್ತಾ ಇದ್ವಿ, ಒಂದು ಎರಡನೇ ಪ್ರಾಮುಖ್ಯತೆ ನೋಡಿದಾಗ ಕಮ್ಯುನಿಕೇಶನ್ ಏನು ಹೇಳುತ್ತೆ ಸಂವಹನ ಅಂತಂದರೆ, ಸಂಸ್ಥೆಯ ಸುಗಮ ಕಾರ್ಯಗಳಲ್ಲಿ ಸಹಾಯ ಮಾಡುತ್ತದೆ ಅಂತ ಹೇಳ್ತೀವಿ. ನೀವು ಇರ್ತಕ್ಕಂಥ ಲೀಡರ್ ನಾವೊಂದು ಎಕ್ಸಾಂಪಲ್ ತೊಗೊಂಡಾಗ ಅಲ್ಲಿ ಒಬ್ಬ ನಾಯಕ ಅವನಿಗೆ ಅವನ ಅಂಡರ್ದಾಗಿರ್ತಕ್ಕಂಥ ಒಂದು ಗ್ರೂಪ್ ಆಕ್ಟಿವಿಟಿಯಲ್ಲಿ ಅವನು ಯಾವ ರೀತಿ ಕಮ್ಯುನಿಕೇಶನ್ ಮಾಡ್ತಾ ಇದ್ದಾನೆ, ಅವನು ಅರ್ಥಪೂರ್ಣವಾದ
ಗಮನಿಸಿದಾಗ ಅಲ್ಲಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲದೆ ಗೊಂದಲಗಳಿಲ್ಲದೆ ಏನಾಗುತ್ತೆ ಕೆಲಸ ಸುಗಮವಾಗಿ ಸಾಗುತ್ತೆ ಅಂತ ಹೇಳ್ತೀವಿ ಸೊ ಯಾವಾಗ ಸಾಧ್ಯತೆ ಇದೆ ಅಂತಂದ್ರೆ ಯಾವಾಗ ಒಂದು ಸಂವಹನ ಅರ್ಥಪೂರ್ಣವಾಗಿರುತ್ತದೆ ಅಲ್ಲಿ ಏನಾಗುತ್ತೆ ಅಟೋಮೆಟಿಕ್ ಆಗಿ ಒಂದು ಸುಗಮ ಕಾರ್ಯವನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀವಿ ಸೊ ಆ ಒಂದು ದೇಶದ ಕಮ್ಯುನಿಕೇಶನ್ ದೇ ಇನ್ನೊಂದು ಮಹತ್ವದ ಪ್ರಾಮುಖ್ಯತೆ ಅಂತ ಹೇಳಬಹುದು ಓಕೆ ಸೊ ನೆಕ್ಸ್ಟ್ ದಟ್ ಇಸ್ ಇಟ್ ಆಕ್ಟ್ಸ್ ಆಸ್ ಬೇಸಿಸ್ ಆಫ್ ಡಿಸಿಷನ್ ಮೇಕಿಂಗ್ ಸೊ ಇಲ್ಲಿ ನಾನು ಹೇಳ್ತಾ ಇದೀನಿ ಒಂದು ಡಿಸಿಷನ್ ಮೇಕಿಂಗ್ ಗೆ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಒಂದು ಆಧಾರವಾಗಿದೆ ಅಂತ ಹೇಳ್ತಾ ಇದೀನಿ ಸೊ ಇಟ್ ಹೆಲ್ಪ್ಸ್ ಆನ್ ದ ಬೇಸಿಸ್ ಆಫ್ ಡಿಸಿಷನ್ ಮೇಕಿಂಗ್ ಸೊ ವೆನ್ ಯು ಆರ್ ಗೋಯಿಂಗ್ ಟು ಕಮ್ಯುನಿಕೇಟ್ ವಿತ್ ಈಚ್ ಅದರ್ ದೆನ್ ಇಟ್ ಈಸ್ ಈಸಿ ಟು ಮೇಕ್ ಟೇಕ್ ದ ಡಿಸಿಷನ್ಸ್ ವಾಟ್ ಹೌ ಟು ಡೂ ದ ವರ್ಕ್ ಸೊ ನಾವು ಆನ್ ದಟ್ ಬೇಸಿಸ್ ವಿ ಕ್ಯಾನ್ ಸೇ ಇಟ್ ಆಕ್ಟ್ಸ್ ಆಸ್ ಅ ಬೇಸಿಸ್ ಆಫ್ ಡಿಸಿಷನ್ ಮೇಕಿಂಗ್ ನಾವು ಸಂವಹನ ಮಾಡುವಾಗ ಅಲ್ಲಿ ಅರ್ಥಪೂರ್ಣವಾದಂತಹ ಒಂದು ಸಂವಹನ ಇತ್ತು ಅಂತಂದ್ರೆ ಅಲ್ಲಿ ಏನಾಗುತ್ತೆ ಯಾವುದೇ ರೀತಿ ತೊಂದರೆಗಳು ಅಥವಾ ಅದೇ ಅಡೆತಡೆಗಳು ಇಲ್ಲದೆ ಇರುವಾಗ ಅಲ್ಲೇನಾಗುತ್ತೆ ಆಟೋಮೆಟಿಕ್ ಆಗಿ ಏನಾಗಬಹುದು ಒಂದು ನಿರ್ಧಾರ ಅಂತ ಇದ್ಕೊಳ್ಳಲು ಸಹಾಯ ಆಗುತ್ತೆ ಅಂತ ಹೇಳ್ತೀವಿ ಎಲ್ಲಿ ಕಮ್ಯುನಿಕೇಶನ್ ಸಂವಹನ ಅರ್ಥಪೂರ್ಣ ಆಗಿರುತ್ತೆ ಅಲ್ಲಿ ಮಾತ್ರ ಏನಾಗುತ್ತೆ ನಿರ್ಣಯ ತೆಗೆದುಕೊಳ್ಳಕ್ಕೆ ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಒಂದು ಆಧಾರವಾಗಿದೆ ಅಂತ ಹೇಳ್ಬೋದು ಇಟ್ ಆಕ್ಟ್ಸ್ ಆಸ್ ಅ ಡಿಸಿಷನ್ ಮೇಕಿಂಗ್ ವೈ ಬಿಕಾಸ್ ಇಫ್ ದೇರ್ ಇಸ್ ಅ ಗುಡ್ ಕಮ್ಯುನಿಕೇಶನ್ ಅಮಂಗ್ ದ ಪೀಪಲ್ ಇಫ್ ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ ದ ಇನ್ಫಾರ್ಮೇಶನ್ ವಾಟ್ ಎವರ್ ದೇ ಆರ್ ಗೋಯಿಂಗ್ ಟು ಶೇರ್ ಫ್ರಮ್ ಸೆಂಡರ್ ಟು ದ ರಿಸೀವರ್ ಸೊ ಆನ್ ದಟ್ ಬೇಸಿಸ್ ಇಟ್ ಈಸ್ ಈಸಿ ಟು ಟೇಕ್ ದ ಡಿಸಿಷನ್ಸ್ ಸೊ ಹಿಯರ್ ದಿಸ್ ಪ್ಲೇಸ್ ಅ ಇಂಪಾರ್ಟೆನ್ಸ್ ದಟ್ ಇಸ್ ವಿ ಕ್ಯಾನ್ ಸೇ ಆಸ್ ಅ ಒನ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಶನ್ ದಟ್ ಟು ಟೇಕ್ ದ ಡಿಸಿಷನ್ ಮೇಕಿಂಗ್ ಓಕೆ ಸೊ ನೆಕ್ಸ್ಟ್ ದಟ್ ಈಸ್ ಇನ್ಕ್ರೀಸ್ ಮ್ಯಾನೇಜರ್ ಎಫಿಷಿಯನ್ಸಿ ಸೊ ಹಿಯರ್ ವಿ ಕ್ಯಾನ್ ಸೇ ಇಟ್ ಇನ್ಕ್ರೀಸ್ ಇಸ್ ದ ಎಫಿಷಿಯನ್ಸಿ ಆಫ್ ದ ಮ್ಯಾನೇಜರ್ ವೆನ್ ಕಮ್ಯುನಿಕೇಶನ್ ಪ್ಲೇಸ್ ಅ ರೋಲ್ ಇನ್ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ ದೆನ್ ಇಟ್ ಇನ್ಕ್ರೀಸ್ ಇಸ್ ದ ಎಫಿಷಿಯನ್ಸಿ ಆಫ್ ದ ಮ್ಯಾನೇಜ್ಮೆಂಟ್ ವೈ ಬಿಕಾಸ್ ವೆನ್ ದೇ ಆರ್ ಕಮ್ಯುನಿಕೇಟಿಂಗ್ ಆರ್ ವೆನ್ ದೇ ಆರ್ ಶೇರಿಂಗ್ ದ ಇನ್ಫಾರ್ಮೇಶನ್ ಟು ದ ರಿಸೀವರ್ ಆರ್ ಟು ದ ಎಂಪ್ಲಾಯೀಸ್ ದಟ್ ವಾಟ್ ವರ್ಕ್ ದೇ ಹ್ಯಾವ್ ಟು ಡೂ ದೆನ್ ಇಟ್ ಇನ್ಕ್ರೀಸಸ್ ವೆನ್ ದ ಕಮ್ಯುನಿಕೇಶನ್ ಈಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಗ್ವೇಜ್ ದೆನ್ ಆಟೋಮೆಟಿಕಲಿ ದ ಮ್ಯಾನೇಜ್ಮೆಂಟ್ ಆರ್ ಮ್ಯಾನೇಜರ್ ಕಮಿಟೀಸ್ ಟು ಬಿ ಇನ್ಕ್ರೀಸಿಂಗ್ ದರ್ ಎಫಿಷಿಯನ್ಸಿ ವೈ ಬಿಕಾಸ್ ವೆನ್ ದೇ ಆರ್ ವೆನ್ ದೇ ಆರ್ ರಿಸೀವಿಂಗ್ ದ ಅವರ್ ರಿಸೀವಿಂಗ್ ದ ಇನ್ಫಾರ್ಮೇಶನ್ ಬೈ ದ ಸಬಾರ್ಡಿನೇಟ್ ಬೈ ದ ಸೂಪರ್ವೈಸರ್ಸ್ ದೆನ್ ಆಟೋಮೆಟಿಕಲಿ ದೇ ವಿಲ್ ನಿರ್ವಹಣಾ ದಕ್ಷತೆ ಹೆಚ್ಚಿಸುತ್ತದೆ ಅಂತ ಹೇಳ್ತೀವಿ ಯಾಕೆ ದಕ್ಷತೆ ಹೆಚ್ಚಿಸುತ್ತದೆ ಅಂತ ಹೇಳ್ತೀವಿ ಅಂತಂದ್ರೆ ಯಾವಾಗ ನೀವು ಕಮ್ಯುನಿಕೇಶನ್ ಒಂದು ಒಳ್ಳೆ ಆಧಾರದ ಮೇಲೆ ಇದ್ದಾಗ ಅಥವಾ ಅವರಿಗೆ ಅರ್ಥಪೂರ್ಣವಾದಂತಹ ಒಂದು ಸಂವಹನ ಇದ್ದಾಗ ಅಲ್ಲಿ ನೀವು ಯಾವುದೇ ಕೆಲಸ ಮಾಡಿದ ಕೂಡ ಏನಾಗುತ್ತೆ ಸುಗಮದ ಒಂದು ಸುಗಮ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದೀವಿ ಅಲ್ಲಿ ಯಾವಾಗ ಸ್ಮೂತ್ ಇದರಿಂದ ರನ್ ಆಗ್ತಾ ಇದೆ ಒಂದು ಕಾರ್ಯ ಸುಗಮತೆಯಿಂದ ಸಾಗ್ತಾ ಇದೆ ಅವಾಗ ಏನಾಗುತ್ತೆ ಆಟೋಮೆಟಿಕ್ ನಾವು ಏನ್ ಮಾಡ್ಬೋದಿಲ್ಲಿ ಒಂದು ದಕ್ಷತೆಯನ್ನು ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ಎಫಿಷಿಯನ್ಸಿ ಕೂಡ ಏನಾಗುತ್ತೆ ಹೆಚ್ಚಾಗುತ್ತೆ ಯಾವಾಗ ಒಂದು ಆಕ್ಟಿವಿಟಿ ಅರ್ಥಪೂರ್ಣವಾದಂತಹ ಒಂದು ಪರಿಪೂರ್ಣವಾದಂತಹ ಮಾಹಿತಿ ತಿಳ್ಕೊಂಡಾಗ ಅಲ್ಲಿ ಏನಾಗುತ್ತೆ ಒಂದು ಸುಗಮತೆಯಿಂದ ಕೆಲಸ ಅಥವಾ ಚಟುವಟಿಕೆ ನಡೆದಾಗ ಅಲ್ಲಿ ಆಟೋಮೆಟಿಕ್ ಏನಾಗುತ್ತೆ ಒಂದು ಮ್ಯಾನೇಜ್ ನಿರ್ವಹಣಾ ಕಾರ್ಯ ಏನಾಗ್ತದೆ ದಕ್ಷತೆಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಸೊ ಆ ಒಂದು ಬೇಸ್ ಮೇಲೆ ಇರುವುದಿಲ್ಲ ಇದು ಕಮ್ಯುನಿಕೇಶನ್ ಒಂದು ಪ್ರಾಮುಖ್ಯತೆ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಓಕೆ ಸೊ ಅದಾದ ನಂತರ ನೆಕ್ಸ್ಟ್ ಇಟ್ ಪ್ರಮೋಟ್ಸ್ ಕೋಆಪರೇಷನ್ ಮೀನ್ಸ್ ಕಮ್ಯುನಿಕೇಶನ್ ಪ್ರಮೋಟ್ಸ್ ಕೋಆಪರೇಷನ್ ಆ್ಯಂಡ್ ಇಂಡಸ್ಟ್ರಿಯಲ್ ಪೀಸ್ ದಟ್ ವಿ ಕ್ಯಾನ್ ಸೇ ಈ ಪ್ರಮೋಟ್ಸ್ ಕೋಆಪರೇಷನ್ ಈಸ್ ನಥಿಂಗ್ ಬಟ್ ಇಟ್ ಬಿಲ್ಸ್ ಆರ್ ಇಟ್ ಎನ್ಕರೇಜಸ್ ದ ಎಂಪ್ಲಾಯೀಸ್ ಟು ಡೂ ದ ವರ್ಕ್ ಇನ್ ಅ ಗ್ರೂಪ್ ಆಕ್ಟಿವಿಟಿ ಮೀನ್ಸ್ ದೇ ಇಟ್ ಬಿಲ್ಸ್ ಟು ಪ್ರಮೋಟ್ ದ ಕೋಆಪರೇಷನ್ ಅಮಂಗ್ ದ ಪೀಪಲ್ ವಿತ್ ದ ಹೆಲ್ಪ್ ಆಫ್ ಕಮ್ಯುನಿಕೇಶನ್ ಆಕ್ಟಿವಿಟೀಸ್ ಆ್ಯಂಡ್ ಆಲ್ಸೋ ಇಟ್ ಇನ್ಕ್ರೀಸಸ್ ದ ಪೀಸ್ ಆಫ್ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಮೀನ್ಸ್ ಇಟ್ ಬಿಲ್ ದ ಸ್ಮೂತ್ ವೇ ಇನ್ ದ ಎವರಿ ಆಕ್ಟಿವಿಟೀಸ್ ಇನ್ ಆರ್ಗನೈಸೇಷನ್ ದಟ್ ವಿ ಕ್ಯಾನ್ ಸೇ ಇಟ್ ಆಸ್ ಅ ಇಂಡಸ್ಟ್ರಿಯಲ್ ಪೀಸ್ ಓಕೆ ಸೊ ನಾವೇನು ಹೇಳ್ತಾ ಇದ್ದೀವಿ ಸಹಕಾರ ಮತ್ತು ಕೈಗಾರಿಕಾ ಶಾಂತಿಯನ್ನು ಒದಗಿಸುತ್ತದೆ ಎಲ್ಲಿ ಸಂವಹನ ಅರ್ಥಪೂರ್ಣವಾಗಿರುತ್ತದೆಯೋ ಅಲ್ಲಿ ಏನಾಗುತ್ತೆ ಆಟೋಮೆಟಿಕ್ ಆಗಿ ಒಂದು ಸ್ಮೂತ್ ಆಗಿ ಸುಗಮತೆಯಿಂದ ಎಲ್ಲ ಕಾರ್ಯ ಚಟುವಟಿಕೆಗಳು ನಡೀತಾ ಇರ್ತಾವ ಸೊ ಆ ಒಂದು ಉದ್ದೇಶಕ್ಕೆ ನಾವೇನು ಹೇಳ್ತಾ ಇದ್ದೀವಿ ಅದರ ಜೊತೆಗೆ ಅಲ್ಲಿ ಇರ್ತಕ್ಕಂಥ ವರ್ಕರ್ಸ್ ಮಧ್ಯೆ ಅಥವಾ ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ಗಳ ಮಧ್ಯೆ ಏನಾಗ್ಬೋದು ಒಂದು ಸಹಕಾರ ಹಂತದ ಮತ್ತು ಕೈಗಾರಿಕಾ ಶಾಂತಿಯನ್ನು ಕೂಡ ಅಲ್ಲಿ ನಾವು ಕಾಣ್ತೀವಿ ಅಂತ ಹೇಳ್ತೀವಿ ಯಾಕಂತಂದ್ರೆ ಯಾವಾಗ ಮೇಲಧಿಕಾರಿಗಳಿಂದ ಕೆಲ ವರ್ಗದವರಿಗೂ ಕೆಲಸ ಮಾಡ್ತಕ್ಕಂಥ ಎಲ್ಲ ಎಂಪ್ಲಾಯೀಸ್ಗಳ ಮಧ್ಯೆ ಒಂದು ಕಮ್ಯುನಿಕೇಶನ್ ಒಳ್ಳೇದಾಗಿತ್ತು ಅಂತಂದ್ರೆ ಏನಾಗುತ್ತೆ ಅಲ್ಲಿ ನೆಮ್ಮದಿಯಿಂದ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಒದಗಿಸಬಹುದು ಅಂತ ಹೇಳ್ತೀವಿ ಸೊ ಇದು ಯಾವಾಗ ಸಾಧ್ಯತೆ ಇದೆ ಯಾವಾಗ ಸಂವಹನ ಅರ್ಥಪೂರ್ಣ ಆಗಿರ್ತದೆ ಅವಾಗ ಮಾತ್ರ ಅಲ್ಲಿ ಅರ್ಥ ಮಾಡಿ ಸೆಂಡರ್ ಅಥವಾ ನಾವೇನು ಹೇಳ್ತೀವಿ ರವಾನೆ ಮಾಡ್ತಕ್ಕಂಥ ಒಂದು ಮಾಹಿತಿ ರವಾನೆದಾರ ಅಂತ ಏನು ಹೇಳ್ತಾ ಇದೀವಲ್ಲ ಸೊ ಅವನು ಕೊಡ್ತಕ್ಕಂಥ ಒಂದು ಮಾಹಿತಿ ಅರ್ಥಪೂರ್ಣವಾಗಿ ಇತ್ತು ಅಂತಂದ್ರೆ ಅಥವಾ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಎಂಪ್ಲಾಯೀಸ್ಗಳಿಗೆ ನಾವು ಕೊಡ್ತಕ್ಕಂಥ ಮಾಹಿತಿ ಕರೆಕ್ಟ್ ಆಗಿತ್ತು ಅಂತಂದ್ರೆ ಏನಾಗುತ್ತೆ ಅಲ್ಲಿ ಒಂದು ನಾವೇನು ಹೇಳ್ಬೋದು
that communication build among the employees in the organization. So it plays an important role in the organization, that we can say. Next, that is the establishes effective leadership. Here, when there is a communication among the sender to the receiver, if there is a good communication, that we can say in every business organization, one of the part that we can say as a leader, already we have studied third element of interaction, that is the leadership. So actually what leadership says, that the person who is handling the group activity, that person who is take initiation in the organization, that person is called as the leader. So when he is, as a person we call as a leader, when he is taking the responsibility of the organization, then he is called as a good leadership quality. That person is having a good leadership quality only when he is having a good communication skill. That person is called as a good leader, and we can say he is a good leader when he is having a good communication skill. Means he should communicate with the employees in a good way, that he can take the work from the other person. So on that basis, if there is a communication is good, then it should be, it establishes the effective leadership quality in a person, that we can say. So establishes effective leadership is one of the importance of communication. So now we will tell you, parinamakari nayakatvanu sthapisutade anta heltidivi. So parinamakari nayakatva yavaga baruthe, namu already ga namu ondu moolamsha, ondu nirdeshisuvike moolamshada moonne bhagadalli odidivi. Nayakatva endre yenu anta, nayaka antandre yaru, yava vyakti tanna kelagade iruttakanta athava employees kadinda kelasavanna thogota idanna avanna yenu heltidivi nayaka anta karitaidivi. So avage avanu obba ole nayaka agakke yavaga sadhyate ide antandre avanalli samvana ondu communication skill ode ನಾಯಕತ್ವ ಪಟ್ಟಣ ಕೊಡಬಹುದು ಅಂತ ಹೇಳ್ತೀವಿ. ಸೊ ಅವನೇ ಮುಂದಾಗಿ ಮಾಡ್ತಕ್ಕಂಥ ಎಲ್ಲಾ ಚಟುವಟಿಕೆಗಳಿಗೆ ಅವನು ನಾಯಕ ಅಂತ ಕರಿತೀವಿ. ಸೊ ಅವನು ಒಳ್ಳೆ ರೀತಿಯಲ್ಲಿ ನಾಯಕ ಆಗಲಿಕ್ಕೆ ಯಾವಾಗ ಸಾಧ್ಯತೆ ಇದೆ ಅಂತಂದ್ರೆ ಅವನಲ್ಲಿರ್ತಕ್ಕಂಥ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಒಳ್ಳೆದಾಗಿರ್ಬೇಕು, ಒಂದು ಸಂವಹನದ ಒಂದು ಜ್ಞಾನ ಅವನಿಗೆ ಇರಬೇಕು ಅಂತ ಹೇಳ್ತಾ ಇದ್ದೀವಿ. ಸೊ ಅವಾಗ ಮಾತ್ರ ಏನಾಗುತ್ತೆ ಸಾಧ್ಯತೆ, ಪರಿಣಾಮಕಾರಿ ನಾಯಕತ್ವವನ್ನ ಸ್ಥಾಪಿಸಲು ಅದೊಂದು ಸಹಾಯ ಆಗುತ್ತೆ ಅಂತ ಹೇಳ್ತೀವಿ. ಪರಿಣಾಮಕಾರಿಯಾದಂಥ ಒಂದು ನಾಯಕತ್ವ ಅಥವಾ ನಾಯಕತ್ವದ ಒಂದು ಸ್ಟೈಲ್ ಆಗಿರ್ಬೋದು, ಅಥವಾ ಅವನು ಒಳ್ಳೆ ಲೀಡರ್ ಅಂತ ಕರೀಲಿಕ್ಕೆ ಯಾವಾಗ ಸಾಧ್ಯತೆ ಇದೆ ಅಂತಂದ್ರೆ, ಯಾವಾಗ ಅವನಲ್ಲಿರ್ತಕ್ಕಂಥ ಒಂದು ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ, ಎಲ್ಲ ಎಂಪ್ಲಾಯೀಸ್ಗಳ ಜೊತೆ ಅವನ ಒಂದು ಸಂವಹನ ಸರಿಯಾಗಿತ್ತು ಅಂದರೆ ಮಾತ್ರ ಅವನೇನಾಗುತ್ತಾನೆ ಒಳ್ಳೆ ಲೀಡರ್ ಅಂತ ಕರೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅವನು ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಅವನು ಬೆಳಿಬೇಕು ಅಂತಂದ್ರೆ ಎಲ್ಲಿಂದ ಸಾಧ್ಯ ಇದೆ, ಕಮ್ಯುನಿಕೇಶನ್ ಇಂದ ಮಾತ್ರ ಸಾಧ್ಯ ಇದೆ. ಸೊ ಅವ ಉದ್ದೇಶ ನಾನು ಹೇಳ್ತಾ ಇದ್ದೀವಿ, ಒಂದು ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರೆ ಪರಿಣಾಮಕಾರಿ ನಾಯಕತ್ವವನ್ನು ಸಾಧಿಸಲು ಒಂದು ಸಹಾಯ ಮಾಡುತ್ತದೆ ಅಂತ ಹೇಳ್ತೀವಿ. ಓಕೆ, ಸೊ ಇನ್ನೊಂದು ಇಂಪಾರ್ಟೆನ್ಸ್, ನೆಕ್ಸ್ಟ್ ಇಂಪಾರ್ಟೆನ್ಸ್ ದಟ್ ಇಸ್ ಬೂಸ್ಟ್ ಮೋರಲ್ ಅಂಡ್ ಪ್ರೊವೈಡ್ಸ್ ಮೋಟಿವೇಶನ್. ಸೊ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ರು, ನೈತಿಕ ಅಥವಾ ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಪ್ರೇರಣೆ ಒದಗಿಸುತ್ತದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಇನ್ಕ್ರೀಸ್ ಇಸ್ ದ ಬೂಸ್ಟ್ ಮೋರಲ್, ಇಟ್ಸ್ ಇನ್ ಸೆನ್ಸ್ ವಾಟ್ ವಿ ಕ್ಯಾನ್ ಸೇ, ಇಟ್ ಇನ್ಕ್ರೀಸ್ ಇಸ್ ದ ಇಂಟರ್ನಲ್ ಕೆಪಾಸಿಟಿ ಆಫ್ ದ ಪೀಪಲ್ ಆರ್ ಇಂಟರ್ನಲ್ ಕೆಪಾಸಿಟಿ ಆಫ್ ಎ ಪರ್ಸನ್, ದಟ್ ವಿ ಕ್ಯಾನ್ ಸೇ ಇಟ್ ಇನ್ಕ್ರೀಸ್ ಇಸ್ ದ ಇನೋವೇಟಿವ್ ಥಿಂಗ್ಸ್ ಇನ್ ಅ ಪರ್ಸನ್. With the help of communication, we can motivate the other people also. So communication which increases or provides motivation, it helps to motivate the employees to do the work in the organization. So it is also one of the importance of communication. Now ಇನ್ನೊಂದು ಪ್ರಾಮುಖ್ಯತೆ ಏನು ಹೇಳ್ಬೋದು ಅಂತಂದ್ರೆ, ನೈತಿಕ ಅಥವಾ ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಅಲ್ಲಿರ್ತಕ್ಕಂಥ ವ್ಯಕ್ತಿಗಳೇ ನಾವೇನು ಮಾಡ್ಬೋದು, ಮನೋಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೆ ಕಮ್ಯುನಿಕೇಶನ್ ಸಹಾಯ ಮಾಡುತ್ತದೆ, ಅದರ ಜೊತೆಗೆ ಪ್ರೇರಣೆ ಒದಗಿಸುತ್ತದೆ, ಮೋಟಿವೇಶನ್ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ. ಈಗ ಒಬ್ಬ ವ್ಯಕ್ತಿ ಮಾಡ್ತಕ್ಕಂಥ ಕೆಲಸ, ಆರ್ಗನೈಸ್ ಇರ್ತಕ್ಕಂಥ ಎಂಪ್ಲಾಯೀಸ್ಗಳಿರ್ತಕ್ಕಂಥ ಒಬ್ಬ ಲೀಡರ್ ಅಂತ ನಾವೇನು ಕರಿತಾ ಇದ್ದೀವಿ, ಅವನು ಬೇರೆ ಒಬ್ಬ ವ್ಯಕ್ತಿಗಳಿಂದ ಕೆಲಸವನ್ನು ತಗೋಬೇಕಾದ್ರೆ ನಾವು ಮೋಟಿವೇಶನ್ ಮಾಡಬೇಕಾಗುತ್ತೆ. ಸೊ ಮೋಟಿವೇಶನ್ ಮಾಡಬೇಕಾದ್ರಲ್ಲಿ ಸಂವಹನ ಕರೆಕ್ಟ್ ಆಗಿರಬೇಕು. ಸೊ ಅಲ್ಲಿ ನಾವು ಮಾಡ್ತಕ್ಕಂಥ ಸಂವಹನದ ಮುಖಾಂತರ ನಾವು ಒಂದು ಏನು ಇನ್ಫಾರ್ಮೇಶನ್ ಅಥವಾ ಒಂದು ಮಾಹಿತಿಯನ್ನು ಒದಗಿಸ್ತಿರ್ತೀವಲ್ಲ, ಅದು ಮಾಹಿತಿ ಅರ್ಥಪೂರ್ಣವಾಗಿದ್ದರೆ ಮಾತ್ರ ಏನಾಗುತ್ತೆ, ಅಲ್ಲಿ ಕೇಳ್ಕೊಂತಕ್ಕಂಥ ಅದು ರಿಸೀವರ್ಸ್ ಏನಿರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಅವರಿಗೆ ಸಿಗ್ತಕ್ಕಂಥ ಮಾಹಿತಿಯ ಮುಖಾಂತರ ಅವರು ಪ್ರೇರಣೆ ಆಗ್ತಾರೆ. ಅವಾಗ ಮಾತ್ರ ಏನಾಗುತ್ತೆ, ಒಂದು ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಪ್ಲೇನ ರೋಲ್ ಅನ್ನು ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ದಿಸ್ ಪಾಯಿಂಟ್ ಇಸ್ ಇನ್ಕ್ಲೂಡೆಡ್ ದಟ್ ವೆನ್ ಎ ಮೈ ಟೇಕ್ ದ ವರ್ಕ್ ಫ್ರಮ್ ದ ಎಂಪ್ಲಾಯೀಸ್, ದಟ್ ಲೀಡರ್ ಶುಡ್ ಬಿ ಗಿವಿಂಗ್ ದ ಇನ್ಫಾರ್ಮೇಶನ್, ದ ಇನ್ಫಾರ್ಮೇಶನ್ ಶುಡ್ ಬಿ ಇನ್ ಅ ಅಂಡರ್ಸ್ಟ್ಯಾಂಡಬಲ್ ಇನ್ ಅ ಸಿಂಪಲ್ ಲ್ಯಾಂಗ್ವೇಜ್ ದಟ್ ಎಂಪ್ಲಾಯೀಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಟ್ ಶುಡ್ ಬಿ ಕಮ್ಯುನಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಟು ಮೋಟಿವೇಟ್ ದ ಎಂಪ್ಲಾಯೀಸ್. ಸೊ ಆನ್ ದಟ್ ಬೇಸಿಸ್ ವಿ ಕ್ಯಾನ್ ಸೇ ದೀಸ್ ಆರ್ ದ ಸಮ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಶನ್ ದಟ್ ವಿಚ್ ಇಸ್ ಇಂಪಾರ್ಟೆಂಟ್ ಇನ್ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸಂವಹನದ ಪ್ರಾಮುಖ್ಯತೆ ಏನು ಅಂತ ನೋಡಿದ್ವಿ. ಇದು ಕೂಡ ಒಂದು ಎಲ್ಲ ಒಂದು ಸಂಸ್ಥೆಗಳಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂತ ಹೇಳ್ಬೋದು. ಓಕೆ.